ಎಸ್ ಇನ್ನೋ ಮುಂದಿನ ಜಿಲ್ಲೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಭಾಳ ಕುತೂಹಲ ಜೆ ಡಿ ಎಸ್ನ ಭದ್ರ ಕೋಟೆ ಅನಿಸಿಕೊಂಡಂಥ ಹಾಸನದಲ್ಲಿ ಕಳೆದ ಬಾರಿ ಏಳರಲ್ಲಿ ಆರು ಜೆ ಡಿ ಎಸ್ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಗೆದ್ದಿದ್ರು ಈ ಬಾರಿ ಏಳು ಕೇಳು ಗೆಲ್ಲಬೇಕು ಅಂತ ಜೆ ಡಿ ಎಸ್ನವ್ರು ಟ್ರೈ ಮಾಡ್ತಾವ್ರೆ ಬಿ ಜೆ ಪಿಯವರು ನಾವ್ಯಾಕೆ ಸುಮ್ಮನೆ ಕೂತಿರ್ಬೇಕು ನಾವು ಮಾಡ್ತೀವಿ ಅಂತ ಹೋಗ್ತಾವ್ರೆ ಹಾಗಂತ ಏಳು ಕೇಳಿ ಗೆಲ್ಲಕ್ಕಾಗಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ ಗೆಲ್ಬಹುದನ್ನು ಅಂಡ್ ಕಾಂಗ್ರೆಸ್ ಒಂದು ಕಾಲದ ಪ್ರಭಾವ ಇಲ್ಲಿತ್ತು ತುಂಬ ಜಾಸ್ತಿ ಇತ್ತು ದೇವೇಗೌಡರನ್ನ ಸೋಲ್ಸೋ ಹಾಸನ ಜನ ರೇವಣ್ಣವ್ರು ಸೋಲ್ಸೋರು ಹಾಸನ ಜನ ಹಾಗಾಗಿ ಈಗ ಅಂತಹ ಸನ್ನಿವೇಶ ಆ ಮಟ್ಟಿಗೆ ಪ್ರಭಾವ ಕಾಂಗ್ರೆಸ್ಸು ಹಾಸನದಲ್ಲಿ ಉಳ್ಕೊಂಡಿಲ್ಲ ಎಳ್ಳು ಕೇಳು ನಾವು ಗೆದ್ದು ಬಿಡ್ತೀವಿ ರೇವಣ್ಣನ ಸೋಲಿಸ್ಬಿಡ್ತೀವಿ ಅನ್ನೋದೇನಿಲ್ಲ ಈ ಸರ್ ಆ ಥರದ ಮಟ್ಟಿಗಿಲ್ಲ ಬಟ್ ಕಾಂಗ್ರೆಸ್ ಒಂದಷ್ಟು ಪ್ರಭಾವ ಕೂಡ ಇದೆ ಇನ್ನು ಶಿವಲಿಂಗೇಗೌಡರು ನಡಿಗೆ ಕಾಂಗ್ರೆಸ್ ಕಡೆಗೆ ಭೌತಿಕ ಫಿಕ್ಸ್ ಹಿಂಗೆ ನಡೀತಾ ಇದೆ ಈಗ ಮೊದಲನೇದಾಗಿ ಹಾಸನ ಜಿಲ್ಲೆಯ ಶ್ರವಣಬಳ್ಳಗೋಳ ವಿಧಾನಸಭಾ ಕ್ಷೇತ್ರ ಬಗ್ಗೆ ನೋಡೋದೇ ಆದರೆ ಬಾಲಕೃಷ್ಣ ಅವರು ಬಲ ಇನ್ನೂ ಹಾಗೆ ಉಳ್ಕೊಂಡಿದೆ ಬಲವಾಗಿದ್ದಾರೆ ಬಾಲಕೃಷ್ಣ ಅವರು ಸಿ ಎನ್ ಬಾಲಕೃಷ್ಣ ಸಿ ಎನ್ ಮಂಜುನಾಥ್ ಅವರ ಸಹೋದರ ಜೆ ಡಿ ಎಸ್ ಎಂ ಎಲ್ ಎ ಬಾಲಕೃಷ್ಣ ಮತ್ತೆ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಬಟ್ ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಹಾಸನ ಜಿಲ್ಲೆಯನ್ನು ಹೊರತುಪಡಿಸಿ ಕಡೂರು ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿ ಇನ್ನೊಂದಷ್ಟು ಕಡೆ ಬಿಟ್ಟು ಇನ್ನೆಲ್ಲ ಅನೌನ್ಸ್ ಮಾಡೋರು ಕುಮಾರಸ್ವಾಮಿ ಬಟ್ ಹಾಸನ ಇಡೀ ಕರ್ನಾಟಕಕ್ಕೆ ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಲೀಡ್ ಇರ್ಬೋದೇನೋ ಬಟ್ ಹಾಸನಕ್ಕೆ ರೇವಣ್ಣ ಅವರು ಲೀಡರು ಸೊ ಹಾಗಾಗಿ ರೇವಣ್ಣ ಅವರ ಒಂದು ಬಾರ್ಡ್ರನ್ನ ಹಂಗೆ ಬಿಟ್ಟವ್ರೆ ಅವ್ರವ್ರೇವಣ ರಾಜ್ಯ ಹಾ ಜೇವಣ್ಣ ರೇವಣ್ಣ ಅವರೇ ರಾಜ ಹಾಸನಕ್ಕೆ ಹಾಗಾಗಿ ಅದನ್ನು ಉಳಿಸೋರೆ ಅದನ್ನು ಹೇಳ್ತಾರೆ ಅಂಡ್ ಪಿಯಿಂದ ಅಣತಿ ಆನಂದ್ ಹೆಸರು ಕೇಳಿ ಬರ್ತಿದೆ ಅಂಡ್ ಕಾಂಗ್ರೆಸ್ಸಿಂದ ಶ್ರೇಖಂಠಯ್ಯನವರ ಮೊಮ್ಮಗ ದೀಪು ಅಂಡ್ ಎಕ್ಸ್ ಎಮ್ ಎಲ್ ಸಿ ಸ್ವಾಮಿ ಜತೆನಹಳ್ಳಿ ರಾಮಚಂದ್ರ ಇನ್ನೂ ಸೇರಿದಂಗೆ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ದೀಪು ವರ್ಸಸ್ ಸ್ವಾಮಿ ವರ್ಸಸ್ ಜತೆನಹಳ್ಳಿ ರಾಮಚಂದ್ರ ಮೂರು ಮೂವರ ನಡೆದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಕಾರಣ ಪ್ರಿಯಾಂಕ್ ಖರ್ಗೆ ಆಪ್ತ ದೀಪು ಆಗಿರುವ ಕಾರಣ ಒಂದಷ್ಟು ಟಿಕೆಟ್ ನ ಭಾರ ದೀಪು ಕಡೆ ತೂಕ್ತಿದೆ ಗೋಪಾಲ್ ಸ್ವಾಮಿ ನಾನೇ ಸುಮ್ನೆ ಕೂತ್ ನಾನು ತರ್ತೀನಿ ಅಂತ ಅವ್ರು ಹೇಳ್ತಾರೆ ರಾಮಚಂದ್ರ ನಾನು ತರ್ತೀನಿ ನನಗೂ ತಾಕತ್ತಿದೆ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಟಿಕೆಟ್ ಗೊಂದಲ ಇದೆ ಬಟ್ ದೀಪು ಒಂದೆಜೆ ಮುಂದೆ ಇದ್ದಾರೆ ಸದ್ಯಕ್ಕೆ ಗೋಪಾಲ ಸ್ವಾಮಿ ಆಗ್ಬೋದು ದೀಪ ಆಗ್ಬಹುದು ಇಲ್ಲಿ ಕಾಂಗ್ರೆಸ್ ಇಂದ ಯಾರೇ ಟಿಕೆಟ್ ತರಲಿ ಇಂದ ಯಾರೇ ಬಂದು ನಿಂತ್ಕೊಳ್ಳಿ ಪ್ರೀತಂ ಬಂದ್ ನಿಂತ್ಕೊಂಡ್ರು ಆಸರದ ಸಮ್ರಾಟ್ ಪ್ರೀತಂ ಬಂದ್ ನಿಂತ್ಕೊಂಡ್ರು ಇಲ್ಲಿ ಮುನ್ನಡೆ ಬಾಲಕೃಷ್ಣ ಅವರಿಗೆ ಏನು ಏನು ಫ್ಯಾಕ್ಟರಿ ಅಕ್ಟೋಬರ್ ನವೆಂಬರ್ ಸರ್ವೆ ಕೂಡ ಅವರೇ ಮುನ್ನಡೆ ಇತ್ತು ಮುನ್ನಡೆ ಇತ್ತು ಬಾಲಕೃಷ್ಣ ಡಿಸೆಂಬರ್ಲೂ ಕೂಡ ಬಾಲಕೃಷ್ಣ ಮುನ್ನಡೆ ಬಾಲಕೃಷ್ಣಗೆ ಮತ್ತೆ ಜೆಡಿಎಸ್ ಗೆ ಅಷ್ಟೊಂದು ದೊಡ್ಡ ಫ್ಯಾಕ್ಟರಿ ಏನಿದೆ 700 ಅಂತ ಅಂದ್ರೆ ಇಲ್ಲಿ ಪುಟ್ಟೆ ಟಿಕೆಟ್ ತಪ್ಪಿಸಿ ಬಾಲಕೃಷ್ಣ ಅವರು ಕೊಟ್ಟರು ಪುಟ್ಟೆ ಗೌಡರು ಕಾಂಗ್ರೆಸ್ ಕೋರ್ಸ್ ನಂತರ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ವಿರುದ್ಧ ಅಧಿಕಾರಕ್ಕೆ ಬಂದಾಗ ಆಯಾ ಪಕ್ಷಕ್ಕೆ ಜೀವ ತುಂಬಲಿಲ್ಲ ದೇವೇಗೌಡ ವಿರುದ್ಧ ರಾಜಕಾರಣ ಮಾಡಿದಂಥ ಯಾರಿಗೂ ಇದು ಗೊತ್ತಿಲ್ಲ ಗಣಸಿ ಶಿವರಾಮ್ ಅವ್ರಿಗೆ ಕಾಂಗ್ರೆಸ್ ಅವರು ಅವ್ರನ್ನೇ ತುಳಿದಾಕೋರು ಕಾಂಗ್ರೆಸ್ ಅವರು ಅವ್ರು ವಿರುದ್ಧ ರಾಜಕಾರಣ ಮಾಡಿದಂತ ಶ್ರೀಕ್ ಅಣ್ಣಯ್ಯನವ್ರ ಫ್ಯಾಮಿಲಿ ಕರೆಕ್ಟ್ ಆಗಿ ಇದು ಮಾಡಲಿಲ್ಲ ಆ ಪಾರ್ಟಿ ಅವರೇ ತುಳಿದ್ರು ಮಾಡಲಿಲ್ಲ ಏ ಮಂಜು ಜೆಡಿಎಸ್ ಗೆ ಎಸ್ಗೆ ತೊಡೆ ತಟ್ ರಾಜಕಾರಣ ಮಾಡ್ತಿದ್ರು ಸಪೋರ್ಟ್ ಮಾಡಲಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಸೊ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ರು ಸಹ ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡಿದವರು ಯಾರಿದಾರಲ್ಲ ಅವ್ರಿಗೆ ದೊಡ್ಡ ಮಟ್ಟದ ಶಕ್ತಿ ತುಂಬಲಿಲ್ಲ ಹ್ಮ್ ಹ್ಮ್ ಸೊ ಅದು ಸಮಸ್ಯೆ ಆಯ್ತು ಹಂಗನ್ಬಿಟ್ಟು ಅವ್ರ ನಿಶಾಕ್ತಿ ನಿರಾಸಕ್ತಿಯ ಇವ್ರ ಲಾಭ ಅಂತಲ್ಲ ಬಾಲಕೃಷ್ಣ ಕೆಲಸ ಮಾಡಿದ್ದಾರೆ ಹ್ಮ್ ಬಾಲಕೃಷ್ಣ ಹೋರಾಟ ಕೊಟ್ಟಿದ್ದಾರೆ ಹಾಗೆ ಬಾಲಕೃಷ್ಣ ಕೆಲಸ ಮಾಡಿರೋ ಕಾರಣ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಸುರೂಪ್ ರೇವಣ್ಣ ಬರಬಹುದಂತೆ ಅಂತೆ ಅಂತ ಯಾರ ಹೇಳ್ತಿದ್ರು ರೇವಣ್ಣ ಸ್ವಲ್ಪ ಅವರ ಒಂದು ಗ್ಯಾಂಗ್ ಜಾಸ್ತಿ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು

ಭವಾನಿ ಎಣ್ಣೆವಣ್ಣ ಬರ್ತಾರೆ ಅನ್ನೋದು ರೇವಣ್ಣ ಏನು ಹಾಸನಾಗ ಬರ್ತದೆ ಸತ್ಯ ಅದು ಯಾರ ಕಿಡಿಗಡಿಗಳು ಅವ್ರನ್ನ ತೇಜೋದಯ ಮಾಡಕ್ಕೆ ಮಾಡ್ ನಾ ನಾನು ನೇರವಾಗಿ ಹೇಳ್ತೀನಿ ಹಂಗ ಅವ್ರು ನಿಜವಾಗ್ಲೂ ಬರೋದೇ ಆಗ್ತಿದ್ರೆ ಸರ್ವನಾಶ ಆಗೋಗುತ್ತೆ ಪಾರ್ಟಿ ಹ್ಮ್ ಯಾಕೆ ಗೊತ್ತಾ ರೇವಣ್ಣ ಎಂ ಎಲ್ ಎ ಪ್ರಜ್ವಲ್ ಎಂ ಪಿ ಓಕೆ ಸೂರಜ್ ಗ್ಯಾಪಲ್ ಎಂ ಎಲ್ ಸಿ ಭವಾನಿಗಾಸ್ನ ಕೇಳ್ತಾವ್ರ ಅದೇ ದೊಡ್ಡ ಬೆಂಕಿ ಬಿದ್ದಿದೆ ಜನಗಳಿಗೆ ಏನನ್ಸುತ್ತೆ ಗೊತ್ತಾ ನೀವ್ ಏನಾರ ಅನ್ಕೊಳ್ಳಿ ಲೋಕಸಭೆಯಲ್ಲಿ ನಿಖಿಲ್ ಮಂಡ್ಯದಲ್ಲಿ ನಿಂತಿದ್ದು ದೇವೇಗೌಡ ತುಮಕೂರು ನಿಂತಿದ್ದು ಹಾಸನ ಪ್ರಜ್ವಲ್ ನಿಂತಿದ್ದೆ ಒಂದ್ ರೀತಿ ಬೇರೆ ತರ ಆಯ್ತು ದೊಡ್ಡ ಆಯ್ತು ಸೂರಾಜ್ ಮತ್ತೆ ಎಲ್ಸಿದ್ದ ಬೆಳಗೊಳ ಬರ್ತೀನಿ ಅನ್ನೋದಾದ್ರೆ ಅಂದಿಲ್ಲ ಪಾಪ ಅವರೆಲ್ಲ ಯಾರು ಅವ್ರು ವಿರೋಧಿಗಳು ಮಾಡಿದ್ರೆ ಭಾವಿಸ್ತೀನಿ ಸುಮ್ ಸುಮ್ನೆ ತರಬಾರ್ದು ಗೊತ್ತಿರೋಂಗಿಲ್ಲ ಒಂದ್ ಪಕ್ಷ ಬರ್ತೀನಿ ಅನ್ನೋದಾದ್ರೆ ಅಂತ ಮಹಾ ದುರಂತ ಮತ್ತೊಂದಿಲ್ಲ ಎಸ್ ಎಸ್ ಇದು ಶರಣಮರ್ಗೊಳ ನೆಕ್ಸ್ಟು ಮುಂದಿನ ಕ್ಷೇತ್ರ ಮನೆಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ದಷ್ಟಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದ ನಗುನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ